ನನಗೆ ಋಷಿ ಒಬ್ಬ ಸಾಕು. ನನಗೆ ನೀನ್ ಬೇಕು ಋಷಿ. ನಿನ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ ಬೇಕಾದರೂ ಇಳಿತೀನಿ. ಪ್ಲೀಸ್ ಋಷಿ, ಐ ನೀಡ್ ಯು. ಅನಿಕಾ ಬಿಡು ಅವ್ರನ್ನ. ನೋಡ್ತಾನೆ ಇಮ್ಮಿ ಅನಿಕಾ, ಅತ್ಯಾಗಾಡ್ತಿದ್ಯಾ ನೀ ಋಷಿ ಸತ್ತವ ಹಿಂಗೆಲ್ಲ ನಡ್ಕೊಳ್ಳೋದು ತಪ್ಪು ಅನಿಕಾ, ಅದಕ್ಕೆ ನಾನ್ ಬಿಡಕ್ಕಿಲ್ಲ. ಋಷಿ ಸರ್ ನನ್ನವರು, ಅವ್ರು ನನಗ್ ಮಾತ್ರ ಸೇರಿದವರು. ಇನ್ಮ್ಯಾಕಿಂತ ಆಟಗಳನ್ನ ಆಡಿದ್ರೆ ನಾನ್ ಒಳ್ಳೆ ಮಾತಲ್ಲಿ ಹೇಳಕ್ಕಿಲ್ಲ ಅನಿಕಾ. ನಾನ್ ಋಷಿ ಸರ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ನಿನ್ ಪ್ರೀತಿಯಾಗೆ ಸ್ವಾರ್ಥ ಆಯ್ತೆ, ಆದ್ರೆ ನನ್ ಪ್ರೀತಿಯಾಗೆ ಗೌರವ ಆಯ್ತೆ, ಕಾಳಜಿ ಆಯ್ತೆ, ಇನ್ನೊಬ್ರು ಮನ್ಸನ್ನ ನೋಯಿಸ್ಬಾರ್ದು ಅನ್ನೋ ದೊಡ್ಡ ಗುಣ ಐತೆ. ನಿನ್ಗದೆಲ್ಲ ಅರ್ಥ ಆಗಕ್ಕಿಲ್ಲ, ಸುಮ್ಕೆ ದೂರ ಇದ್ಬಿಡು. ಎಲ್ರು ತಾಳ್ಮೆಗೂ ಒಂದ್ ಮಿತಿ ಅನ್ನೋದು ಇರ್ತೈತೆ ಅನಿಕಾ. ನೀನ್ ಋಷಿ ಸರ್ತವ ಹಿಂಗೆಲ್ಲ ನಡ್ಕೊಳ್ಳೋದು ನನ್ನಿಂದ ಸಹಿಸಕ್ಕಾಗಕ್ಕಿಲ್ಲ. ಅನಿಕಾ, ಪ್ರೀತಿ ಒಂದ್ ಮನ್ಸಲ್ಲಿ ಬೆಳೆಯೋದು ಎಷ್ಟು ಸಂಕಟನೋ, ಅದನ್ನ ತಿರಸ್ಕಾರ ಮಾಡಿದ್ಮ್ಯಾಕು ಇನ್ನೂ ಬೆಳೆಸೋದು ದೊಡ್ಡ ಸಂಕಟ. ನೀನೀಗ ಅದನ್ನೇ ಮಾಡ್ತಿದ್ಯಾ. ರಿಷಿ ಸರ್ ಅವ್ರ ಮನ್ಸಾಗಿ ನಿನ್ ಮ್ಯಾಕ್ ಪ್ರೀತಿ ಇಲ್ಲ ಅಂತ ಏಟೋ ಕಿತ ಹೇಳೋರೆ. ನಮ್ಮಿಬ್ರಿಗೆ ನೀನೊಬ್ಳು ಒಳ್ಳೆ ಗೆಳತಿಯಾಗಿರ್ತೀಯ ಅಂತ ನಾನು ಏಟೋಕಿತ ಅನ್ಕೊಂಡಿದ್ದೆ. ನೀನ್ ಹಿಂಗ್ ಮಾಡಬಾರ್ದಿತ್ತು. ಎಷ್ಟು ದಿನ ನಿಮ್ಮೆಲ್ಲ ಕಥೆಗಳು ಒಂದೊಂದಾಗ ಆಚೆ ಬೀಳ್ತಿದ್ರು, ಅದನ್ನೆಲ್ಲ ಸಹಿಸ್ಕೊಂಡು ನಿಮ್ಗೆ ಈ ಮನೇಲಿ ಅದೇ ಜಾಗ ಕೊಟ್ಟಿದ್ದೆ. ಆದ್ರೆ ಇನ್ ಮೇಲಿಂದ ಈ ಮನೆಯಲ್ಲಿ ನಿಮಗೆ ಜಾಗ ಇಲ್ಲ. ನಿಮ್ಮಿಬ್ಬರನ್ನ ಈ ಕ್ಷಣನೇ ಮನೆಯಿಂದ ಆಚೆ ಹಾಕ್ಬೋದು. ಅದೇ ನಿಮ್ಮನ್ನ ಆಚೆ ಹಾಕಿದ್ರೆ ನೀವು ಹೊರಗಡೆ ಇದ್ಕೊಂಡೆ ಕೆಟ್ಟ ಕಾರ್ಯಗಳನ್ನ ಮಾಡಕ್ ಯೋಚನೆ ಮಾಡ್ತೀರಾ. ಅದು ಅಲ್ಲದೆ ಮಹಾಜನ ಮನೆಯಲ್ಲಿ ಇಂಥ ಹುಳುಗಳು ಇದ್ವು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕೋ ಕೆಲಸ ನಾನು ಮಾಡೋದಿಲ್ಲ. ಇನ್ಮೇಲಿಂದ ನಿಮ್ಮ ಜಾಗ ಇಲ್ಲಲ್ಲ ಅಲ್ಲಿ.
ಅನಿಕಾ ಅನಿಕಾ ನಿಂತ್ಕ ಅನಿಕಾ ನನ್ ಸಾಯಕ್ ಹೋಗ್ತಿದ್ದೀನಿ ಕಣೆ ಬಿಡು ನನ್ನ ನನ್ನ ಮಾತು ಕೇಳು ಅನಿಕಾ ಏನೇ ಹೇಳಕ್ ಬಂದೆ ನೀನು ಹಾ ಆಗೋದಲ್ಲ ಒಳ್ಳೆದಕ್ಕೆ ಅಂತನಾ ಅದು ನಿನಗಿರ್ಬೋದು ನನಗಲ್ಲ ಕೋಪದಲ್ಲಿ ಪ್ರಾಣ ಬಿಡಕ್ ಹೋಗ್ತಿದ್ದಾಳೆ ಅಂತ ಓಡ್ ಬಂದೆ ಅಲ್ವಾ ಲುಕ್ ಯು ಆರ್ ಮೈ ಎನಿಮಿ ನೀನ್ ಪ್ರಾಣ ಬಿಡೋವರೆಗೂ ನನ್ ಸಾಯಲ್ಲ ಕಣೆ ಅನಿಕಾ ಮತ್ತೆ ಮನ್ಸಾಗೆ ನಂಜನ ಬೆಳೆಸ್ಕೋಬೇಡ ನನ್ನ ಮಾತು ಕೇಳು ಆಗಿದ್ದನ್ನೆಲ್ಲ ಮರ್ತು ಮತ್ತೆ ಹೊಸ ಜೀವನ ಶುರು ಮಾಡು ಅನಿಕಾ ನಾನು ಹೊಸ ಜೀವನ ಶುರು ಮಾಡಬೇಕು ಅಂದ್ರೆ ನೀನು ಇದನ್ನೆಲ್ಲ ಬಿಟ್ಟು ದೂರ ಹೋಗಬೇಕು ಆಗುತ್ತಾ ನಿನ್ನ ಕೈಯಲ್ಲಿ ಹಾ ತೆಪ್ಪು ಅನಿಕಾ ನೀನೇ ಯೋಚನೆ ಮಾಡಿ ನೋಡು ಇಲ್ಲಿವರೆಗೂ ನಾನು ಯಾವತ್ತಾನ ನಿಂಗೆ ಬೇಸರ ಆಗೋ ತರ ನಡ್ಕೊಂಡಿದ್ದೀನ ಅದ್ರಾಗೂ ನೀನ್ ನನ್ ತಂಗ್ಯವ ಅಂತ ಗೊತ್ತಾದ್ಮ್ಯಾಕಂತೂ ನಿನ್ ತವನೇ ಸ್ಯಾನೆ ಪ್ರೀತಿಯಿಂದನೇ ನಡ್ಕೊಂಡಿದ್ದೀನಿ ಈಗ ಯಾಕೆ ಹಿಂಗೆ ಏಯ್ ಛಿ ನಿಲ್ಸು ನಿನ್ ಮೆಲೋಡ್ರಾಮನ ನಿನ್ನ ಹತ್ರ ಮಾತಾಡಕ್ಕೆ ನಂಗಿಷ್ಟ ಇಲ್ಲ ಹೋಗು ನೀನೇ ಯೋಚನೆ ಮಾಡಿ ನೋಡು ಅನಿಕಾ ನೀನ್ ಮಾಡಿದ ತೆಪ್ಪಲ್ವಾ ಕಾಣಕಿಲ್ಲ ಅಂತ ಎಲ್ಲರೂ ಯಾಮರಿಸಿದ್ಯಾ ಆಸ್ತಿಗೋಸ್ಕರ ನಿಮ್ಮ ಅಮ್ಮಮ್ಮನ್ನ ಎತ್ಕಟ್ಟಿದ್ಯಾ ಇದೆಲ್ಲ ತೆಪ್ಪಲ್ವಾ ಪ್ರೀತಿಯಲ್ಲಿ ಯಾವುದು ತಪ್ಪಲ್ಲ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ನನಗೆ ಋಷಿ ಮೇಲಿರೋದು ಪ್ರೀತಿ ನಿನ್ ಮೇಲೆ ನಡೀತಿರೋದು ಯುದ್ಧ ಇದೆರಡರಲ್ಲೂ ಏನು ತಪ್ಪಿಲ್ಲ ನೋಡು ಅನಿಕಾ ನೀ ನನ್ನ ಮ್ಯಾಕೆ ಏಡ್ಬೇಕಾದ್ರೂ ಕೋಪ ಮಾಡ್ಕೋ ನಾನು ಸಹಿಸ್ಕತೀನಿ ಆದ್ರೆ ನೀನ್ ಅಜಿತವ ನಡ್ಕೊಂಡ್ರೆ ಅಂತ ನಾನು ಒಪ್ಕೊಳಕಿಲ್ಲ ನೀನ್ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ತಾರೆ ನಾನು ಮಾತಾಡ್ತೀನಿ ಅನಿಕಾ ಅವ್ರಗಳ ನಡತೆಯಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ ಚಂದ್ರು ಆ ಕಾಮಿನಿ ಮಾತು ಕೇಳಿಸ್ಕೊಂಡ್ಯಾ ಅವಳ ಬುದ್ಧಿ ಅಷ್ಟೊಂದು ಕೆಟ್ಟೋಗಿದೆ ಅವ್ರಗಳಿಗೆ ಒಳ್ಳೆ ಬುದ್ಧಿ ಹೇಳಕ್ಕೆ ಹೋದ್ರೆ ನಾವೇ ದಡ್ರಾಗ್ತೀವಿ ಕಾಮಿನಿ ಅವ್ರ ಬಗ್ಗೆ ಬಿಡಿಯಮ್ಮ ನನಗೆ ಬೇಸರ ಆಗ್ತಾರದು ಅನಿಕನ್ನ ನೆನೆಸ್ಕೊಂಡಾಗ ಅವಳು ಯಾಕೆ ಹೀಗೆಲ್ಲ ಮಾಡಿದ್ಲು ಋಷಿ ಮೇಲೆ ಅಷ್ಟೊಂದು ಪ್ರೀತಿನ ಅವಳಿಗೆ ಪ್ರೀತಿ ಅಲ್ಲ ಅಂಕಲ್ ಪ್ರೀತಿಗೆ ನೋಯಿಸೋ ಗುಣ ಇರಲ್ಲ ಅನಿಕಾದು ಹಠ ತಾನು ಅನ್ಕೊಂಡಿದ್ದೆಲ್ಲ ನಡಿಬೇಕು ಅನ್ನೋ ಹಠ ಕಮಲಿ ಅವ್ರ ಮುಂದೆ ಸೋಲ್ಬಾರ್ದು ಅನ್ನೋ ಕಾರಣಕ್ಕೆ ನನ್ನ ನೆಪ ಮಾಡ್ಕೊಂಡಿದ್ದಾಳ ಅಷ್ಟೆ ಏನ್ ಮಾಡದ್ ಇವಳಿಗೆ ಯಾರ ಮಾತು ಕೇಳಲ್ಲ ಅಂದ್ರೆ ಹೇಗ್ ತಾನೇ ಬುದ್ಧಿ ಹೇಳಕ್ಕಾಗುತ್ತೆ ಇದೆಲ್ಲದಕ್ಕೂ ಒಂದು ದಾರಿ ಅಂತ ಇರುತ್ತೆ ನೀನು ಯೋಚನೆ ಮಾಡಬೇಡ ಹೌದು ಅಂಕಲ್ ಅವಳಾಗೆ ಸರಿ ಹೋಗ್ತಾಳೆ ನೀವು ಬೇಜಾರು ಮಾಡ್ಕೋಬೇಡಿ ಇದಕ್ಕೆಲ್ಲ ಮುಖ್ಯ ಕಾರಣ ಆ ಕಾಮಿನಿ ಚಂದ್ರು ಅವಳೇ ಅನೇಕ ತಲೆ ಕೆಡಿಸಿರೋದು ಆಸ್ತಿಗೋಸ್ಕರ ಹೀಗೆಲ್ಲ ಮಾಡ್ತಾರೆ ಅಂದ್ರೆ ಐ ಜಸ್ಟ್ ಕಾಂಟ್ ಬಿಲೀವ್ ಹೇಗೋ ಒಂದು ದೊಡ್ಡ ಅನಾಹುತದಿಂದ ಪಾರಾದ್ವಿ ಅಮ್ಮ ನೀವೇನಾದ್ರೂ ಪ್ಲಾನ್ ಮಾಡಿಲ್ಲ ಅಂದಿದ್ರೆ ಏನಾಗ್ತೈತೋ ಏನೋ ನಾನೊಬ್ಳೆ ಇದನ್ನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಚಂದ್ರು ನನ್ನ ಜೊತೆ ಋಷಿ ಇದ್ದಿದ್ದಕ್ಕೆ
ಕೆಲಸ ತುಂಬಾನೇ ಸಲೀಸಾಯಿತು. ಥ್ಯಾಂಕ್ ಯು ರಿಷಿ. ಅರೆ ಥ್ಯಾಂಕ್ಸ್ ಯಾಕ ಅಂಕಲ್, ಯಾವುದೇ ತೊಂದರೆ ಆದರೂ ನೀವು ಧಾರಾಳವಾಗಿ ನನ್ನ ಕರಿಬಹುದು. ಇದು ಆಕ್ಚುಲಿ ನನ್ನ ಕರ್ತವ್ಯ. ನನ್ನ ಪ್ಲಾನ್ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಭಯದಲ್ಲಿದ್ದಾಗಲೇ ನಾನು ಸಾರಿ ಕೇಳಕ್ ರೆಡಿ ಇರಲಿಲ್ಲ. ಈಗ ಕೇಳ್ತೀನ, ಪ್ಲೀಸ್ ಹೋಗೆ. ಆ ಮುದ್ಕಿಗೆ ಹೋಗಿ ಹೇಳು, ಅಜ್ಜಿ ಅಜ್ಜಿ ಅನೇಕ ಸಾರಿ ಕೇಳಕ್ಕೆ ಬರಲ್ವಂತೆ ಅಂತ. ಎನಿವೇಸ್, ನೀನು ಯಾವಾಗಲೂ ಚಾಡಿ ಹೇಳಿ ನಿನ್ನ ಕಾರ್ಯನ ಸಾಧಿಸ್ಕೋತೀಯಲ್ಲ, ಹೋಗೆ ಹೋಗು. ಅನಿಕಾ, ಮತ್ತೆ ಮತ್ತೆ ನೀನು ತೆಪ್ಪು ಮಾಡ್ತಿದ್ಯಾ? ಮಾಡ್ತೀನಿ ಕಣೆ. ಈಗ ಎಲ್ರಿಗೂ ಈ ಅನಿಕಾ ಯಾರು ಅಂತ ನಿಜ ಗೊತ್ತಾಗಿದೆಯಲ್ಲ. ಮಾಡ್ತೀನಿ, ನಿಮ್ಮ ಕಣ್ಣು ಎದುರಿಗೇನೆ ಎಲ್ಲಾನು ಮಾಡ್ತೀನಿ. ಸಾಧ್ಯ ಆದ್ರೆ ತಡಿಯೇ ನೋಡೋಣ. ಆ ಮುದ್ಕಿ ಮನ್ಸಿಗೆ ನೋವಾಗತ್ತಂತೆ, ಅದಕ್ಕೆ ನಾನು ಸಾರಿ ಕೇಳ್ಬೇಕಂತೆ. ಏಯ್, ನೀ ನನ್ನ ಕಾಲಿಗೆ ಬಿದ್ದು ಮಾಡಿದ್ದೆಲ್ಲ ತಪ್ಪಾಯ್ತು ಅಂತ ಕೇಳ್ಕೋ. ರಿಷಿ ನನಗ್ ಒಪ್ಸಿ ಈ ಮನೆಯಿಂದ ಓಡೋಗು. ಆಗ ನಾನು ಸಾರಿ ಕೇಳೋದಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಅನಿಕಾ. ಏನೇ ಅನಿಕಾ, ಮಗುನು ಚೂಟಿ ತೊಟ್ಲು ತೂಗಕ್ ಬರ್ಬೇಡ ನೀನು. ಎಲ್ರು ಪ್ರಕಾರ ನಾನೇನೋ ನಾಟಕ ಆಡ್ದೆ ಅಂತ ಅನ್ಕೊಂಡಿದ್ದಾರೆ. ನಾನಾಡಿದ್ದು ದಿನಗಳ ಲೆಕ್ಕದ ನಾಟಕ, ಆದ್ರೆ ನೀನು ಬಂದಾಗಿಂದ ನಾಟಕ ಆಡ್ತಾನೆ ಇದೆಯಾ? ಏಯ್, ಒಂದಿನ ನಿನ್ ಬಣ್ಣ ಬಯಲಾಗುತ್ತೆ ನೋಡ್ತಾ ಇರು. ನಾನು ಯಾವತ್ತೂ ಯಾವ ನಾಟಕನೂ ಆಡಿಲ್ಲ, ಆಡೋದು ಇಲ್ಲ. ಅನಿಕಾ, ಯಾಕೆ ಇಟ್ಟೊಂದು ಹಠ ಮಾಡ್ತಿದ್ಯಾ? ಈ ಮನೆಯಾಗೆ ನಿಂಗೆ ಏನು ಕಮ್ಮಿ ಆಗೈತೆ ಅವಳು? ಎಲ್ಲನೂ ಸಿಗ್ತೈತೆ. ಆದ್ರೂ ಯಾಕೆ ಎಲ್ರೂ ಯಾಕೋ ದ್ವೇಷ ಕಟ್ಕೊಂಡಿದ್ಯಾ? ಇದು ಒಳ್ಳೇದಲ್ಲ ಅನಿಕಾ. ದ್ವೇಷದ ಬೆಂಕಿ ಬೇರೆಯವ್ರನ್ನ ಸುಡೋಕ್ಕೂ ಮೊದಲು ನಿನ್ನನ್ನು ಸುಡ್ತೈತೆ. ನೆನಪಾಗಿಟ್ಕೊ, ಈ ಅಜ್ಜಿ ಕಾಲದ ಡೈಲಾಗ್ಸ್ ಎಲ್ಲ ನನ್ನ ಹತ್ರ ಓಡಿಬೇಡ. ಒಂದನ್ನ ನೆನ್ಪಿಟ್ಕೊ, ಇವತ್ತು ನಾನು ಸೋತಿರ್ಬೋದು, ಆದರೆ ಸತ್ತಿಲ್ಲ. ನನ್ನ ಜೀವ ಇರೋವರೆಗೂ ರಿಷಿ ನಿನ್ನವನಾಗೋಕ್ಕೆ ನಾನು ಬಿಡಲ್ಲ, ಬಿಡಲ್ಲ. ಅವ್ರು ಕಾಣಿಸ್ತಿಲ್ವಲ್ಲ, ಇದ್ದಿದ್ರೆ ಅವ್ರಿಗೆ ಹೇಳ್ಬಿಟ್ಟು ನಾನು ಹೊರಡ್ತಿದ್ದೆ. ಅವಸರ ಯಾಕೆ ರಿಷಿ? ಈಗಿಂದ ಈಗ ನೀನು ಹೊರಡೋದು ಬೇಡ ರಿಷಿ. ನೀನಿದ್ರೆ ಮನೇಲಿ ಎಲ್ಲರಿಗೂ ಒಂದು ಸಂಧಾನ, ಪ್ಲೀಸ್. ಹೌದು ರಿಷಿ, ಇನ್ನೊಂದು 4 ದಿವಸ ನಮ್ಮನೇಲೇ ಇರು. ರಮೇಶ್ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ ರಿಷಿ. ಸರಿ ಅಂಕಲ್.
ಆಗೋಕ್ಕೆ ನಾನು ಬಿಡಲ್ಲ ಬಿಡಲ್ಲ. ಅರೆ ಒಳ್ಳೆ ಕನ್ಸಿಗೆ ತಣ್ಣೀರ್ ಹಾಕ್ದಂಗ ಆಯ್ತಪ್ಪ. ಯಾಕೆ ಬಿಡಿಸ್ಕೊಂಬಿಟ್ರಿ? ನೀವೇನ್ ಮಾಡ್ತಿದ್ದೀರಾ? ಅದಕ್ಕೆ ಹಗ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿಲ್ವಾ? ನಾ ಹೇಳ್ಕೊಡ್ತೀನಿ ಸರ್. ಯಾವಾಗ ನೋಡಿದ್ರು? ಇದೇನ್ ಯಾವಾಗ ನೋಡಿದ್ರು? ನಾನೇನ್ ತಪ್ಪು ಮಾಡ್ಬಿಟ್ಟೆ? ನಮ್ ಹುಡುಗಿನ ನಾವು ತಪ್ಕೊಂಡ್ವಪ್ಪ. ಆಹಾ, ನನ್ನ ಹುಡುಗಿ ಇವಾಗ ಮಾತ್ರ ನನ್ನ ಹುಡುಗಿನ? ಸಿಕ್ಕಿದೆ ಚಾನ್ಸ್ ಅಂತ ಯಾರನ್ನ ತಪ್ಕೊಳ್ಳೋದು, ಬಳೆಗೆ ಮುಚ್ಕೊಡೋದು, ಕಾಫಿ ತಂದ್ಕೊಡೋದು, ಲಾಲಿ ಆಡಿ ಮಲಗ್ಸೋದು ಎಲ್ಲನೂ ಮಾಡಿದ್ರಲ್ಲ. ಇವಾಗ ಯಾವ ಮಕ್ಕ ಮಾಡಿಕೊಂಡು ನನ್ನ ಹುಡುಗಿ ಅಂತ ಬರ್ತೀರಾ? ಹೋಗಿ.